ನಮಸ್ಕಾರ ಸ್ನೇಹಿತರೆ, ನಾನು ಶಶಿಕುಮಾರ್. ನಾವು ಇವತ್ತು ಪ್ರತಿನಿತ್ಯ ಉಪಯೋಗಿಸುವಂತಹ ಗೂಗಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಯಾವಾಗಲೂ ಏನಾದರೂ ಒಂದು ವಿಷಯಕ್ಕೆ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡ್ತಲೇ ಇರ್ತೀವಿ. ಆದರೆ ನಮಗೆ ಈ ಗೂಗಲ್ ಬಗ್ಗೆ ಎಷ್ಟು ಗೊತ್ತಿದೆ ಅಂದರೆ, ಗೂಗಲ್ ಹೇಗೆಲ್ಲ ದುಡ್ಡು ಮಾಡುತ್ತೆ, ಯಾವುದೆಲ್ಲ ಸರ್ವಿಸ್ಗಳನ್ನು ಗೂಗಲ್ ಉಚಿತವಾಗಿ ಕೊಡ್ತಾ ಇದೆ, ಗೂಗಲ್ನ ಒಟ್ಟು ಆದಾಯ ಎಷ್ಟು, ಆ ಆದಾಯನ ಗೂಗಲ್ ಹೇಗೆಲ್ಲ ಖರ್ಚು ಮಾಡ್ತಾ ಇದೆ, ಇವೆಲ್ಲವನ್ನು ಇವತ್ತು ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ನಮ್ಮೆಲ್ಲರ ಜೀವನದಲ್ಲಿ ಗೂಗಲ್ ಎಂತಹ ಮಹತ್ವ ಪಾತ್ರ ವಹಿಸುತ್ತಿದೆ ಎಂಬುದನ್ನು ನಾವು ಪ್ರತಿದಿನ ಅನುಭವಿಸುತ್ತಲೇ ಇರ್ತೇವೆ. ನಾವು ಯಾವುದಾದರೂ ವಿಷಯವನ್ನು ಹುಡುಕಲು ಅಥವಾ ಯಾವುದಾದ್ರೂ ಅಡ್ರೆಸ್ ಅನ್ನು ಹುಡುಕಲು, ಹೀಗೆ ಹಲವಾರು ವಿಷಯಕ್ಕೆ ನಾವು ಗೂಗಲ್ ಅನ್ನು ಬಳಸ್ತಲೇ ಇರ್ತೀವಿ. ಇದೇ ರೀತಿಯಾಗಿ ಒಂದೇ ಒಂದು ದಿನದಲ್ಲಿ ಸರಿಸುಮಾರು 8 ಬಿಲಿಯನ್ನಿಂದ 9 ಬಿಲಿಯನ್, ಅಂದರೆ 800 ರಿಂದ 900 ಕೋಟಿಯಷ್ಟು ಗೂಗಲ್ ಸರ್ಚ್ ಅನ್ನು ಮಾಡಲಾಗುತ್ತಂತೆ. ಇದು ಹೇಗೆ ಆಗಿದೆ ಅಂದರೆ, ಈ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ವಿಷಯವನ್ನು ಇಟ್ಟುಕೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡುತ್ತಲೇ ಇರ್ತಾನೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಗೂಗಲ್ಗೆ ನೀವು ಏನೇ ಸರ್ಚ್ ಮಾಡಿ ಅದು ನಿಮಗೆ ಉಚಿತವಾಗಿ ಎಲ್ಲ ಮಾಹಿತಿಯನ್ನು ಕೊಡುತ್ತೆ. ಇದು ಬರೀ ಗೂಗಲ್ ಸರ್ಚ್ಗೆ ಮಾತ್ರ ಸೀಮಿತವಾಗಿಲ್ಲ, ಗೂಗಲ್ನ ಆಲ್ಮೋಸ್ಟ್ ಎಲ್ಲ ಸರ್ವಿಸ್ಗಳು ಕೂಡ ನಮಗೆ ಉಚಿತವಾಗಿಯೇ ಸಿಗುತ್ತೆ. ಉದಾಹರಣೆಗೆ ಗೂಗಲ್ ಮ್ಯಾಪ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಗೂಗಲ್ ಶೀಟ್ಸ್, ಗೂಗಲ್ ಮೀಟ್, ಹೀಗೆ ಹಲವಾರು ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಗೂಗಲ್ ನಮಗೆ ಫ್ರೀಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಕೊಡ್ತಾ ಇದೆ. ಇಷ್ಟೆಲ್ಲ ಫ್ರೀ ಪ್ರಾಡಕ್ಟ್ಸ್ ಕೊಟ್ಟರೂ ಕೂಡ ಗೂಗಲ್ ಹೇಗೆ ಅತಿ ಹೆಚ್ಚು ಲಾಭ ಮಾಡ್ತಾ ಇದೆ? ಗೂಗಲ್ನ ಕಳೆದ ವರ್ಷದ ನೆಟ್ ಪ್ರಾಫಿಟ್ ಬಂದು ಸರಿಸುಮಾರು $730 ಕೋಟಿಗಿಂತ ಹೆಚ್ಚಿದೆಯಂತೆ. ಆದರೆ ಇಲ್ಲಿ ಗೂಗಲ್ ತನ್ನ ಸರ್ವಿಸ್ಗಳಿಗೆ ಯಾವುದೇ ತರಹದ ದುಡ್ಡನ್ನು ತಗೊಳ್ತಿಲ್ಲ. ಆದರೂ ಕೂಡ ಗೂಗಲ್ ಹೇಗೆ ಇಷ್ಟು ದುಡ್ಡು ಮಾಡ್ತಾ ಇದೆ, ಹೇಗೆ ಇಷ್ಟೊಂದು ದುಡ್ಡು ಮಾಡಲು ಸಾಧ್ಯವಾಗ್ತಾ ಇದೆ? ನಾವು ಇವತ್ತು ಈ ಗೂಗಲ್ನ ಬಿಸ್ನೆಸ್ ಮಾಡೆಲ್, ಅಂದರೆ ಗೂಗಲ್ ಹೇಗೆಲ್ಲ ಹಣ ಸಂಪಾದಿಸುತ್ತೆ ಅಂತ ತಿಳಿಯೋಣ. ಗೂಗಲ್ ಎಷ್ಟರ ಮಟ್ಟಿಗೆ ಮಾರ್ಕೆಟ್ನಲ್ಲಿ ಪ್ರಭಾವ ಮಾಡಿದೆ ಅಂದರೆ, ನಾವು ಏನಾದರೂ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ನಾವು ಗೂಗಲ್ ಮಾಡುವಂತ ಹೇಳಲಿಕ್ಕೆ ಶುರು ಮಾಡಿದ್ದೇವೆ. ಇಲ್ಲಿ ನೀವು ಗೂಗಲ್ನ ಡಾಮಿನೇಷನ್ ಅನ್ನು ನೀವು ಕಾಣಬಹುದು. ಯಾವುದಾದ್ರೂ ಕಂಪನಿ ಈ ರೀತಿಯಾದ ಡಾಮಿನೇಷನ್ ಮಾಡ್ತಾ ಇದ್ರೆ ನಾವು ಅದರ ಹೆಸರಿನಿಂದಲೇ ಆ ಕೆಲಸವನ್ನು ನೆನಪಿಟ್ಟುಕೊಳ್ತೀವಿ. ಉದಾಹರಣೆಗೆ ಫೋಟೋ ಕಾಪಿನ ನಾವು ಜೆರಾಕ್ಸ್ ಅಂತ ಕರಿತೀವಿ, ಅದೇ ರೀತಿ ಅಧೆಸಿವ್ ಬ್ಯಾಂಡೇಜ್ಗಳನ್ನ ಬ್ಯಾಂಡೇಡ್ ಅಂತ ಕರಿತೀವಿ. ಈಗ ನಾವು ಗೂಗಲ್ನ ಕೂಡ ಅದೇ ಗುಂಪಿಗೆ ಸೇರಿಸಿದೀವಿ. ನಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಗೂಗಲ್ ಮಾಡು ಅಂತ ಹೇಳ್ತೀವಿ. ಹಾಗಿದ್ರೆ ಈ ಗೂಗಲ್ ಶುರುವಾಗಿದ್ದಾದರೂ ಹೇಗೆ? 1998ರಲ್ಲಿ ಲ್ಯಾರಿ ಪೇಜ್ ಹಾಗೂ ಸರ್ಜೆ ಬ್ರಿನ್ ಇವರಿಬ್ಬರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಅಧ್ಯಯನ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಅವರು ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಗೂಗಲ್ ಸರ್ಚ್ ಅನ್ನು ಪ್ರಾರಂಭ ಮಾಡಿದರು. ಇದನ್ನು ಅವರು ಪ್ರಾಜೆಕ್ಟ್ ರೂಪದಲ್ಲಿ ಮಾಡಿದ್ದಾಗ ಇವರ ಮುಖ್ಯ ಉದ್ದೇಶ ಏನಾಗಿತ್ತೆಂದರೆ, ಜಗತ್ತಿನಲ್ಲಿರುವ ಎಲ್ಲ ಮಾಹಿತಿಯನ್ನು ಸಂಘಟಿಸಿ ಅದನ್ನು ಎಲ್ಲ ಜನರಿಗೆ ಸುಲಭವಾಗಿ ಒದಗಿಸಬೇಕೆಂಬುದು ಇವರ ಕನಸಾಗಿತ್ತು. ಈ ಗೂಗಲ್ ಶುರುವಾದಾಗ ಅದು ಬರೀ ಒಂದು ಸರ್ಚ್ ಇಂಜಿನ್ ಆಗಿತ್ತು. ನಂತರದ ದಿನಗಳಲ್ಲಿ ಉಳಿದ ಸರ್ವಿಸ್ಗಳನ್ನು ಶುರು ಮಾಡುತ್ತಾ ಬಂತು. ಈ ಗೂಗಲ್ ಎಂಬ ಶಬ್ದವು ಗೂಗೋಳ್ ಎಂಬ ಶಬ್ದದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಗೂಗೋಳ್ ಎಂದರೆ 100 ಹಾಕಿದರೆ ಎಷ್ಟು ಅಂಕ ಬರುತ್ತದೋ ಅದೇ ಗೂಗೋಳ್. ಗೂಗಲ್ನಲ್ಲಿ ಬಹುತೇಕ ಎಲ್ಲ ಮಾಹಿತಿಗಳಿದ್ದು ಏನಾದರೂ ಸರ್ಚ್ ಮಾಡಿದರೆ ಅದಕ್ಕೆ ಉತ್ತರವಾಗಿ ಹಲವಾರು ಪೇಜ್ಗಳಷ್ಟು ಮಾಹಿತಿ ಕೊಡುತ್ತಾ ಬರುತ್ತೆ. ಈ ಕಾರಣದಿಂದಲೇ ಇದಕ್ಕೆ ಗೂಗಲ್ ಎಂಬ ಹೆಸರನ್ನು ಇಡಲಾಯಿತು. 2000ನೇ ಇಸವಿಯಲ್ಲಿ ಗೂಗಲ್ ಆಡ್ವರ್ಡ್ಸ್ ಅನ್ನು ಪ್ರಾರಂಭ ಮಾಡಿತು. ಅದನ್ನು ಈಗ ನಾವು ಗೂಗಲ್ ಆಡ್ಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ಜಾಹೀರಾತುದಾರರು ಗೂಗಲ್ ಅನ್ನು ಬಳಸಿ ತಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ಗಳನ್ನು ಜನರಿಗೆ ತಲುಪಿಸಲು ಗೂಗಲ್ಗೆ ಹಣ ಪಾವತಿ ಮಾಡ್ತಾ ಇದ್ರು. ಈಗ ಈ ಗೂಗಲ್ ಆಡ್ಸ್ ಗೂಗಲ್ನ ಪ್ರಮುಖ ಆದಾಯ ಮೂಲವಾಗಿದೆ. ನಂತರದ ದಿನಗಳಲ್ಲಿ ಗೂಗಲ್ ಹಲವಾರು ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಶುರು ಮಾಡ್ತಾ ಬಂತು. 2004ರಲ್ಲಿ ಪ್ರಪ್ರಥಮ ಬಾರಿಗೆ ಜಿಮೇಲ್ ಅನ್ನು ಗೂಗಲ್ ಪ್ರಾರಂಭ ಮಾಡಿತು. ನಂತರ 2005ರಲ್ಲಿ ಗೂಗಲ್ ಮ್ಯಾಪ್ಸ್ ಅನ್ನು ಪ್ರಾರಂಭ ಮಾಡಿದ್ರು. ಈ ಗೂಗಲ್ ಮ್ಯಾಪ್ಸ್ ಅನ್ನೋದು ತುಂಬಾ ಉಪಯೋಗ ಆಗಿದೆ. ಈಗ ನಾವು ಈಗ ಎಲ್ಲೇ ಹೋಗ್ಬೇಕು ಅಂದ್ರೂ ಕೂಡ ನಾವು ಗೂಗಲ್ ಮ್ಯಾಪ್ ಅನ್ನು ಉಪಯೋಗಿಸ್ಕೊಂಡೇ ಹೋಗೋ ಸ್ಥಿತಿಯಲ್ಲಿ ಇದೀವಿ. ಈಗ ಇದೊಂದು ಅತ್ಯುತ್ತಮವಾದ ಹಾಗೂ ತುಂಬಾ ಉಪಕಾರಿಯಾದಂತಹ ಸೇವೆ ಎಂದು ಹೇಳಬಹುದು. 2006ರಲ್ಲಿ ಯೂಟ್ಯೂಬ್ ಅನ್ನು ಗೂಗಲ್ ಅಕ್ವೈರ್ ಮಾಡಿಕೊಳ್ತು, ಖರೀದಿ ಮಾಡ್ತು. ಹೌದು, ಮೊದಲು ಯೂಟ್ಯೂಬ್ ಒಂದು ಸಪರೇಟ್ ಕಂಪನಿ ಆಗಿತ್ತು. 2006ನೇ ಇಸವಿಯಲ್ಲಿ ಅಷ್ಟೇ ಗೂಗಲ್ ಯೂಟ್ಯೂಬ್ ಅನ್ನು ಖರೀದಿ ಮಾಡಿ ತನ್ನ ಹೆಸರಿಗೆ ಮಾಡಿಕೊಳ್ತು. ನಂತರ 2008ರಲ್ಲಿ
ಗೂಗಲ್ ಆಂಡ್ರಾಯ್ಡ್ ಅನ್ನು ಶುರು ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸರಿಸುಮಾರು 70%ಗಿಂತ ಹೆಚ್ಚು ಜನರು ಈ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಯೂಸ್ ಮಾಡ್ತಾರೆ. ಅದೇ ವರ್ಷದಲ್ಲಿ ಗೂಗಲ್ ತನ್ನ ವೆಬ್ ಬ್ರೌಸರ್ನ ಕೂಡ ಲಾಂಚ್ ಮಾಡಿದ್ರು. ಆ ವೆಬ್ ಬ್ರೌಸರ್ ಕೂಡ ಇಂದು ಅತಿ ಹೆಚ್ಚು ಬಳಕೆ ಮಾಡುವ ವೆಬ್ ಬ್ರೌಸರ್ಗಳಲ್ಲಿ ಒಂದಾಗಿದೆ. ನಂತರದ ದಿನಗಳಲ್ಲಿ ಗೂಗಲ್ ತನ್ನ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಾ ಬಂದರು. ತನ್ನ ಪ್ರಾಡಕ್ಟ್ಗಳಾದಂತಹ ಗೂಗಲ್ ಪಿಕ್ಸೆಲ್ ಸ್ಮಾರ್ಟ್ಫೋನ್, ಕ್ರೋಮ್ ಬುಕ್ಸ್, ಲ್ಯಾಪ್ಟಾಪ್ಸ್ ಹಾಗೂ ಸ್ಮಾರ್ಟ್ ಹೋಮ್ ಡಿವೈಸಸ್, ಈ ರೀತಿಯ ಪ್ರಾಡಕ್ಟ್ಗಳನ್ನು ಶುರು ಮಾಡ್ತಾ ಬಂದರು. ಇತ್ತೀಚೆಗೆ ತುಂಬ ಛಾಪನ್ನು ಮೂಡಿಸ್ತಿರುವ AIನಲ್ಲಿ ಕೂಡ ಗೂಗಲ್ ತನ್ನ ಒಲವನ್ನು ತೋರಿದೆ. ಹೀಗೆ ಗೂಗಲ್ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಶುರು ಮಾಡುತ್ತಲೇ ಬಂದಿದೆ. ಆದರೆ ಇದಿಷ್ಟು ಗೂಗಲ್ನ ಸಕ್ಸಸ್ ಕಂಡಿರುವ ಪ್ರಾಡಕ್ಟ್ ಮತ್ತು ಸೇವೆಗಳು. ಗೂಗಲ್ ಇನ್ನಷ್ಟು ಸರ್ವಿಸ್ಗಳನ್ನು ಕೂಡ ಶುರು ಮಾಡಿ ಅದರ ನಿರೀಕ್ಷಿತ ಯಶಸ್ಸನ್ನು ಕಾಣದೆ ವಿಫಲಗೊಂಡಿದೆ. ನಮಗೆ ಇಲ್ಲಿ ಗೂಗಲ್ ಸಕ್ಸಸ್ ಕಂಡಿರುವ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳ ಬಗ್ಗೆ ಮಾತ್ರ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಗೂಗಲ್ ಸಾಕಷ್ಟು ಸರ್ವಿಸ್ಗಳನ್ನು ಶುರು ಮಾಡಿ ನಿರೀಕ್ಷಿತ ಯಶಸ್ಸನ್ನು ಕಾಣದೆ ಅದನ್ನು ಕ್ಲೋಸ್ ಕೂಡ ಮಾಡಿದೆ. ಗೂಗಲ್ ಫೇಸ್ಬುಕ್ನಂತೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಕಲ್ಪಿಸಲು ಗೂಗಲ್ ಪ್ಲಸ್ ಎಂಬ ಸೇವೆಯನ್ನು ಆರಂಭ ಮಾಡಿತ್ತು. ಆದರೆ ಗೂಗಲ್ ಇದರಲ್ಲಿ ನಿರೀಕ್ಷಿತ ಯಶಸ್ಸನ್ನು ಕಾಣದೆ ಅದನ್ನು ಕೊನೆಗೆ ರದ್ದು ಮಾಡಲಾಯಿತು. ಹಾಗೆಯೇ ನೆಕ್ಸಸ್ ಕ್ಯೂ ಎಂಬ ಪ್ರಾಡಕ್ಟ್ ಅನ್ನು 2012ರಲ್ಲಿ ಲಾಂಚ್ ಮಾಡಿದ್ದರು. ನಂತರ ಅದರಲ್ಲೂ ಕೂಡ ನಿರೀಕ್ಷಿತ ಯಶಸ್ಸನ್ನು ಕಾಣದೆ ಅದನ್ನು ರದ್ದುಗೊಳಿಸಲಾಯಿತು. ಹೀಗೆ ನೀವು ನೋಡುತ್ತಾ ಹೋದರೆ ಗೂಗಲ್ನ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳ ದೊಡ್ಡ ಪಟ್ಟಿಯೇ ಸಿಗುತ್ತೆ ನಿಮಗೆ. ಗೂಗಲ್ ವೇವ್ ಆಗಿರ್ಬೋದು, ಗೂಗಲ್ ಆನ್ಸರ್ಸ್, ಗೂಗಲ್ ಬಸ್, ಗೂಗಲ್ ಹೆಲ್ತ್, ಇವೆಲ್ಲ ಗೂಗಲ್ನ ವಿಫಲಗೊಂಡಿರುವ ಸರ್ವಿಸ್ಗಳು ಹಾಗೂ ಪ್ರಾಡಕ್ಟ್ಗಳು. ನೀವು ಗೂಗಲ್ನಲ್ಲಿಯೇ ಸರ್ಚ್ ಮಾಡಿ ಗೂಗಲ್ನ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳ ಪಟ್ಟಿಯನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಅಂದರೆ ಅಲ್ಲಿ ನೀವು 200ಕ್ಕಿಂತ ಹೆಚ್ಚು ಹೆಸರುಗಳನ್ನು ಪಟ್ಟಿಯನ್ನು ನೋಡಬಹುದು. ಈ ಪಟ್ಟಿಯನ್ನು ನೋಡ್ತಾ ಹೋದರೆ ನಾವು ಗಮನಿಸಬೇಕಾಗಿರೋದು ಗೂಗಲ್ ತನ್ನ ಸಕ್ಸಸ್ಗಿಂತ ಫೇಲಿಯರನ್ನು ಜಾಸ್ತಿ ಅನುಭವಿಸಿದೆ. ಹೌದು, ಗೂಗಲ್ ಇಷ್ಟೆಲ್ಲ ವೈಫಲ್ಯಗಳನ್ನು ಕಂಡಿರುವ ಕಾರಣಕ್ಕೇ ಗೂಗಲ್ ಇವತ್ತು ಇಷ್ಟರ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂತೆ ನಿಮಗೆ ಸಕ್ಸಸ್ ಪಡೆಯಲು ಹಲವು ಬಾರಿ ಫೇಲಿಯರ್ ಕಾಣಬೇಕಾಗುತ್ತದೆ. ಹಾಗೆಯೇ ಗೂಗಲ್ ಕೂಡ ತನ್ನ ಫೇಲಿಯರ್ಗಳಿಂದ ಎಚ್ಚೆತ್ತುಕೊಂಡು ತನ್ನ ಹೊಸ ಹೊಸ ಸರ್ವಿಸ್ಗಳನ್ನು ಕೊಡುತ್ತಲೇ ಬಂದಿದೆ. ಹಾಗಾದರೆ ಈ ಗೂಗಲ್ ಇಷ್ಟೆಲ್ಲ ಸಕ್ಸಸ್ ಮತ್ತು ಫೇಲ್ಯೂರ್ನಲ್ಲಿ ಯಾವುದರಿಂದ ಅತಿ ಹೆಚ್ಚು ಲಾಭವನ್ನು ಮಾಡ್ತಾ ಇದೆ, ಯಾವುದು ಅತಿ ಹೆಚ್ಚು ಲಾಭ ತಂದುಕೊಡುವ ಸ್ಟ್ರೀಮ್ ಎಂದು ನೋಡೋದಾದರೆ ಗೂಗಲ್ನಲ್ಲಿ ಅತಿ ಹೆಚ್ಚು ಲಾಭವನ್ನು ಮಾಡೋದು ಗೂಗಲ್ ಆ್ಯಡ್ಸ್ನಿಂದ. ಹೌದು, ಗೂಗಲ್ನ ಅತಿ ಹೆಚ್ಚು ರೆವೆನ್ಯೂ ಬರೋದು ಗೂಗಲ್ ಆ್ಯಡ್ಸ್ನಿಂದ. ನೀವು ಇಲ್ಲಿ ಕಳೆದ 5 ವರ್ಷದ ಗೂಗಲ್ ರೆವೆನ್ಯೂಅನ್ನು ಗಮನಿಸಿದ್ರೆ ಇದರಲ್ಲಿ ನೀವು ನೋಡ್ಬೋದು ಗೂಗಲ್ ಆ್ಯಡ್ಸ್ನಿಂದಲೇ ಅತಿ ಹೆಚ್ಚು ರೆವೆನ್ಯೂ ಬಂದಿದೆ ಗೂಗಲ್ಗೆ. 2019ನೇ ಇಸ್ವಿಯಲ್ಲಿ ಗೂಗಲ್ನ ಒಟ್ಟು ರೆವೆನ್ಯೂ ಬಂದು 161.86 ಬಿಲಿಯನ್ ಡಾಲರ್ ಅಷ್ಟಿದ್ದರೆ ಅದರಲ್ಲಿ ಗೂಗಲ್ ಆ್ಯಡ್ಸ್ನಿಂದಲೇ 134.81 ಬಿಲಿಯನ್ ಡಾಲರ್ ಅಷ್ಟು ರೆವೆನ್ಯೂ ಬಂದಿದೆ. ಹಾಗೆ ನೀವು ಎಲ್ಲ ವರ್ಷಗಳನ್ನು ನೋಡಿದರೆ ಕೂಡ ಗೂಗಲ್ ಆ್ಯಡ್ಸ್ನಿಂದಲೇ ಅತಿ ಹೆಚ್ಚು ರೆವೆನ್ಯೂ ಬಂದಿರುವುದು. ಗೂಗಲ್ ಸರ್ಚ್ನಲ್ಲಿ ತೋರಿಸಲಾಗುವ ಜಾಹೀರಾತುಗಳಿಂದ ಕೂಡ ಗೂಗಲ್ಗೆ ಹಣ ಬರುತ್ತೆ. ಗೂಗಲ್ ಆ್ಯಡ್ಸ್ ನಂತರ ಗೂಗಲ್ ನೆಟ್ ಆ್ಯಡ್ಸ್ನಿಂದ ಅತಿ ಹೆಚ್ಚು ಲಾಭ ಬಂದಿದೆ. ಗೂಗಲ್ ನೆಟ್ ಆ್ಯಡ್ಸ್ ಎಂದರೆ ನೀವು ಯಾವುದಾದರೂ ವೆಬ್ಸೈಟ್ಗೆ ಹೋದಾಗ ಅಲ್ಲಿ ಅನೇಕ ಆ್ಯಡ್ಸ್ಗಳನ್ನು ನೀವು ಕಾಣಬಹುದು. ಈ ಅಡ್ವರ್ಟೈಸರ್ಸ್ ಕೂಡ ಗೂಗಲ್ನ ಜೊತೆಯಾಗಿರುತ್ತಾರೆ. ನಂತರ ಮತ್ತೊಂದು ರೀತಿಯ ಆ್ಯಡ್ಸ್ ಎಂದರೆ ಯೂಟ್ಯೂಬ್ನಲ್ಲಿ ನೋಡಬಹುದು ನೀವು. ಇದರಿಂದ ಕೂಡ ಬಹಳಷ್ಟು ಆದಾಯವನ್ನು ಗೂಗಲ್ ಪಡೆಯುತ್ತಿದೆ. ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ನೋಡುವಾಗ ನೀವು ಜಾಹೀರಾತುಗಳನ್ನು ನೋಡುತ್ತೀರಿ. ಈ ಅಡ್ವರ್ಟೈಸಿಂಗ್ ಗೂಗಲ್ಗೆ ಮಾತ್ರವಲ್ಲದೆ ಯೂಟ್ಯೂಬರ್ಗೆ ಕೂಡ ಆದಾಯ ತಂದುಕೊಡುತ್ತೆ. ಈ ಅಡ್ವರ್ಟೈಸ್ಮೆಂಟ್ ತೋರಿಸಲು ಪಾವತಿಸುವ ಹಣವನ್ನು ಗೂಗಲ್ಗೆ 45% ಹಾಗೂ ವಿಡಿಯೋ ಮಾಡಿದ ಯೂಟ್ಯೂಬರ್ಗೆ 55% ಹಣವನ್ನು ಹಂಚಲಾಗುತ್ತೆ. ಆದ್ದರಿಂದ ಯೂಟ್ಯೂಬರ್ಸ್ ಜಾಸ್ತಿ ಆದಷ್ಟು ಗೂಗಲ್ಗೆ ಲಾಭ ಹೆಚ್ಚಾಗುತ್ತಾ ಹೋಗುತ್ತೆ. ಯಾಕೆಂದರೆ ಪ್ರತಿ ಯೂಟ್ಯೂಬರ್ನಿಂದ 45% ಅಷ್ಟು ಆದಾಯ ಗೂಗಲ್ನ ಪಾಲಾಗುತ್ತೆ. ಅದೇ ರೀತಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ಸ್ಗಳಿವೆ. ಆ್ಯಪ್ ಡೆವಲಪರ್ಗಳು ತಮ್ಮ ಆ್ಯಪ್ ಪ್ಲೇಸ್ಟೋರ್ ಮೂಲಕ ಮಾರಾಟ ಮಾಡಿದಾಗ ಅದರಲ್ಲಿ 70% ಆದಾಯ ಡೆವಲಪರ್ ಅಥವಾ ರಚನೆ ಮಾಡಿದವರಿಗೆ ಹೋದರೆ ಉಳಿದ 30% ಗೂಗಲ್ಗೆ ಹೋಗುತ್ತದೆ. ಹೀಗೆ ಪ್ಲೇಸ್ಟೋರ್ ಮತ್ತು ತನ್ನದೇ ಫೋನ್ ಹಾಗೂ ಮತ್ತಿತರ ಪ್ರಾಡಕ್ಟ್ ಮಾರಾಟದಿಂದ ಕೂಡ ಗೂಗಲ್ ಅತಿ ಹೆಚ್ಚು ಲಾಭವನ್ನು ಮಾಡುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಗೂಗಲ್ ಕ್ಲೌಡ್ ಮೂಲಕ ಕೂಡ ಗೂಗಲ್ಗೆ ಆದಾಯ ಬರುತ್ತಾ ಇದೆ. ಇಷ್ಟೆಲ್ಲ ಲಾಭವನ್ನು ಮಾಡ್ತಿರುವ ಗೂಗಲ್ ಅದರ ಲಾಭವನ್ನು ಹೇಗೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದೆ ಅಂತ ನೋಡೋದಾದರೆ ಗೂಗಲ್ ತನಗೆ ಬರುವ ಆದಾಯದಲ್ಲಿ ಅತಿ ಹೆಚ್ಚು ಹಣವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಖರ್ಚು ಮಾಡುತ್ತಾ ಬಂದಿದೆ. ಹೌದು,
ಗೂಗಲ್ ಹೊಸ ಹೊಸ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ರಚಿಸಲು ಯಾವಾಗಲೂ ಮುಂದಾಗಿರುತ್ತೆ. ಹಾಗೂ ಇದರಲ್ಲಿ ಸಕ್ಸಸ್ ಅಥವಾ ಫೇಲ್ಯೂರ್ ಏನೇ ಬಂದರೂ ಕೂಡ ಅದು ಹೊಸ ಹೊಸ ಪ್ರಯತ್ನವನ್ನು ಮಾಡುವುದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಗೂಗಲ್ ಕಂಪನಿಯು ಸರಿಸುಮಾರು $40 billion ಹಣವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಖರ್ಚು ಮಾಡುತ್ತಾ ಬಂದಿದೆ. ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಗಮನಿಸೋದಾದರೆ, ಗೂಗಲ್ ನಮಗೆ ಉಚಿತ ಸರ್ವಿಸ್ಗಳನ್ನು ಕೊಡುತ್ತೆ. ಹಾಗಿದ್ರೆ ಇಷ್ಟೊಂದು ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಉಚಿತವಾಗಿ ಕೊಡೋ ಗೂಗಲ್ ಲಾಭ ಹೇಗೆ ಮಾಡ್ತಾ ಇದೆ? ಅದು ಹೇಗೆ ಅಂದರೆ, ಈ ಉಚಿತ ಸರ್ವಿಸ್ ಅಥವಾ ಪ್ರಾಡಕ್ಟ್ಸ್ಗಳು ಸಂಪೂರ್ಣವಾಗಿ ಉಚಿತವಾಗಿಲ್ಲ. ಬೇಸಿಕ್ ಪ್ಯಾಕೇಜಸ್ ಮಾತ್ರ ನಮಗೆ ಉಚಿತವಾಗಿ ಸಿಗ್ತಾ ಇದೆ. ಆದರೆ ನಿಮಗೆ ಪ್ರೀಮಿಯಂ ಸೇವೆ ಬೇಕು ಅಂತಾದರೆ ನೀವು ಅದಕ್ಕೆ ದುಡ್ಡನ್ನು ಪಾವತಿಸಬೇಕಾಗುತ್ತೆ. ಇದು ಕೂಡ ಒಂದು ತರಹದ ಬಿಸ್ನೆಸ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಫ್ರೀಮಿಯಂ ಮಾಡೆಲ್ ಅಂತಲೂ ಕರಿಬೋದು, ಫ್ರೀ ಪ್ಲಸ್ ಪ್ರೀಮಿಯಂ. ಈ ಮಾಡೆಲನ್ನು ಭಾಳಷ್ಟು ಕಂಪನಿಗಳು ಬಳಸ್ತಾ ಇದ್ದಾವೆ. ಉದಾಹರಣೆಗೆ ಲಿಂಕ್ಡ್ಇನ್ ಇರ್ಬೋದು, ಅಥವಾ ಝೂಮ್ ಇರ್ಬೋದು, ಸ್ಪಾಟಿಫೈ ಇರ್ಬೋದು, ಹೀಗೆ ಹಲವಾರು ಕಂಪನಿಗಳು ಇದೇ ಸ್ಟ್ರಾಟಜಿಯನ್ನು ಬಳಸ್ತಾ ಬಂದಿದೆ. ಇನ್ನು ಸರಳವಾಗಿ ಹೇಳೋದಾದರೆ, ಮೂಲಭೂತ ಸೇವೆಗಳನ್ನು ನಮಗೆ ಉಚಿತವಾಗಿ ನೀಡಲಾಗುವುದು. ಆದರೆ ನೀವು ಪ್ರೀಮಿಯಂ ಸೇವೆ ಅನುಭವಿಸಬೇಕಾದರೆ ಅದಕ್ಕೆ ನೀವು ದುಡ್ಡನ್ನು ಪಾವತಿಸಬೇಕಾಗುತ್ತದೆ. ಇದು ಹೇಗೆ ಅಂತ ನೋಡೋದಾದರೆ, ನೀವು ಜಿಮೇಲನ್ನು ಬಳಸಲು ಉಚಿತವಾಗಿದೆ, ಆದರೆ ಅದರ ಸ್ಟೋರೇಜ್ ಮಿತಿಯಲ್ಲಿ ಬರೀ 15 GBಯಷ್ಟು ನೀಡಲಾಗುತ್ತೆ. ಹಾಗೆಯೇ ಗೂಗಲ್ ಡ್ರೈವ್ ಕೂಡ ಹಾಗೂ ಗೂಗಲ್ ಫೋಟೋಸ್ ಕೂಡ ಎಲ್ಲ ಉಚಿತವಾಗಿಯೇ ನೀವು ಉಪಯೋಗಿಸ್ಬೋದು. ಆದರೆ ಅದಕ್ಕೆ ಒಂದು ಸ್ಟೋರೇಜ್ ಲಿಮಿಟ್ ಅಂತ ಇದೆ. 15 GB ಸ್ಟೋರೇಜ್ಗಳು ಮಾತ್ರ ನಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ನಷ್ಟು ಸ್ಟೋರೇಜ್ ಬೇಕು ಅಂತಾದರೆ ಹಣ ಪಾವತಿಸಬೇಕಾಗುತ್ತೆ. ಹಾಗೆಯೇ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ನೋಡುವುದು ನಮಗೆ ಉಚಿತ ಇದೆ. ಆದರೆ ನೀವು ವೀಡಿಯೋವನ್ನು ನೋಡುವಾಗ ಅದರ ಮಧ್ಯೆ ಜಾಹೀರಾತು ಪಡೆಯುತ್ತೀರಾ, ಈ ಜಾಹೀರಾತುಗಳು ಬೇಡ, ಇದನ್ನು ನಾವು ತೆಗೆದುಹಾಕಬೇಕು ಎಂದು ಬಯಸಿದರೆ ನೀವು ಇಲ್ಲಿ ಕೂಡ ಹಣ ಪಾವತಿಸಬೇಕಾಗುತ್ತದೆ ಹಾಗೂ ಯೂಟ್ಯೂಬ್ ಪ್ರೀಮಿಯಂ ಅನ್ನು ಕೊಳ್ಳಬೇಕಾಗುತ್ತದೆ. ಈ ಫ್ರೀಮಿಯಂ ಮಾಡೆಲ್ ಎಷ್ಟೊಂದು ಸಕ್ಸಸ್ ಕಾಣಲು ಮುಖ್ಯ ಕಾರಣವೇನೆಂದರೆ, ಇದರಲ್ಲಿ ನೀವು ಪ್ರಾಡಕ್ಟ್ ಅಥವಾ ಸರ್ವಿಸ್ಗಳನ್ನು ಉಪಯೋಗಿಸ್ತೀರಾ, ಉಪಯೋಗಿಸಿದ ನಂತರ ಅದನ್ನು ಖರೀದಿಸಬಹುದು. ಈ ಪ್ರಾಡಕ್ಟ್ ಅಥವಾ ಸರ್ವಿಸ್ಗಳು ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಅದನ್ನು ಮತ್ತೆ ಪುನಃ ಖರೀದಿಸಬಹುದು. ಆದರೆ ಗೂಗಲ್ ಸರ್ವಿಸ್ಗಳನ್ನು ಬಳಸುವ ಬಹಳಷ್ಟು ಜನರು ಉಚಿತ ಸೇವೆಗಳಿಗೆ ಮಾತ್ರ ಬಳಸುತ್ತಾರೆ. ಹೌದು, ಗೂಗಲ್ ಡ್ರೈವ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇವೆಲ್ಲವನ್ನು ಬಹಳಷ್ಟು ಮಂದಿ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇಲ್ಲದೇ ಉಪಯೋಗಿಸ್ತಾರೆ. ಆದರೂ ಕೂಡ ಗೂಗಲ್ ತನ್ನ ಉಚಿತ ಸೇವೆಗಳಿಂದಲೇ ಹೆಚ್ಚಿನ ಆದಾಯವನ್ನು ಗಳಿಸುತ್ತಾ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ, ಡೇಟಾ ಕಲೆಕ್ಷನ್. ನಾವು ಎಷ್ಟು ಉಚಿತ ಸರ್ವಿಸ್ಗಳನ್ನು ಬಳಸುತ್ತೀವೋ ಗೂಗಲ್ ಬಳಿ ಅಷ್ಟು ಡೇಟಾ ಸಂಗ್ರಹವಾಗುತ್ತಾ ಬರುತ್ತೆ. ನಾವು ಗೂಗಲ್ನಲ್ಲಿ ಹುಡುಕುವ ಪ್ರತಿಯೊಂದು ವಿಷಯ ಅಥವಾ ಯೂಟ್ಯೂಬ್ನಲ್ಲಿ ನಾವು ನೋಡುವ ಪ್ರತಿಯೊಂದು ವಿಡಿಯೋ, ಈ ಎಲ್ಲ ಡೇಟಾವನ್ನು ಗೂಗಲ್ ಸಂಗ್ರಹ ಮಾಡುತ್ತಾ ಇರುತ್ತೆ. ಹಾಗೆ ಇದನ್ನು ಟಾರ್ಗೆಟಿಂಗ್ ಅಡ್ವರ್ಟೈಸ್ಮೆಂಟ್ಗೆ ಬಳಸಲಾಗುತ್ತೆ. ನೀವು ಹಲವಾರು ಬಾರಿ ಗಮನಿಸಿರ್ಬೋದು, ನೀವು ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ ಸರ್ಚ್ನಲ್ಲಿ ಯಾವುದಾದರೂ ಪ್ರಾಡಕ್ಟ್ ಅಥವಾ ರೆಸಿಪಿ ಬಗ್ಗೆ ಹುಡುಕಿದರೆ, ನೀವು ಯಾವುದೇ ವೆಬ್ಸೈಟ್ಗೆ ಹೋದರೂ ಕೂಡ ಕುಕ್ಕಿಂಗ್ ರೆಸಿಪಿಗೆ ಸಂಬಂಧಪಟ್ಟಂತೆ ಅಥವಾ ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸಲಾಗುತ್ತೆ. ಇದೇ ರೀತಿ ನೀವು ಯಾವುದಾದರೂ ಹೋಟೆಲ್ ಬುಕ್ಕಿಂಗ್ ಬಗ್ಗೆ ಸರ್ಚ್ ಮಾಡಿದ್ದರೆ ಟೂರಿಸಂ ಹಾಗೂ ಹೋಟೆಲ್ ಬುಕ್ಕಿಂಗ್ ಆಫರ್ಸ್ ಸಂಬಂಧಪಟ್ಟಂತೆ ಆ್ಯಡ್ಸ್ಗಳನ್ನು ನೋಡಬಹುದು. ನೀವು ಗೂಗಲ್ ತನ್ನ ಆ್ಯಡ್ಸ್ಗಳನ್ನು ತೋರಿಸಲು ಅಡ್ವಾನ್ಸ್ಡ್ ಮಿಷಿನ್ ಲರ್ನಿಂಗ್ ಅಲ್ಗೋರಿಸಮ್ ಅನ್ನು ಬಳಸುತ್ತದೆ. ಇದು ಬರೀ ಆ್ಯಡ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ, ಗೂಗಲ್ ಸರ್ಚ್ ಫಲಿತಾಂಶವನ್ನು ತೋರಿಸಲು ಕೂಡ ಈ ಅಲ್ಗೋರಿಸಮ್ನ ಯೂಸ್ ಮಾಡಲಾಗುತ್ತಿದೆ. ನೀವು ಏನಾದರೂ ಸರ್ಚ್ ಮಾಡಿದಾಗ ಯಾವ ವೆಬ್ಸೈಟ್ ಮೇಲ್ಭಾಗದಲ್ಲಿ ಹಾಗೂ ಯಾವುದು ಕೆಳಭಾಗದಲ್ಲಿ ಹಾಗೂ ನಿಮ್ಮ ಸ್ವಂತ ವೆಬ್ಸೈಟ್ಗಳನ್ನು ಹೇಗೆ ಉನ್ನತ ಸ್ಥಾನಕ್ಕೆ, ಅಂದರೆ ಸರ್ಚ್ ಮಾಡಿದ ಕೂಡಲೇ ನಿಮ್ಮ ವೆಬ್ಸೈಟ್ ಬರಬೇಕು ಹಾಗೆ ಮಾಡೋದು ಹೇಗೆ, ಇದನ್ನೆಲ್ಲ ನೀವು SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಎಂದು ಕರೆಯಲಾಗುತ್ತೆ, ಅದರ ಮುಖಾಂತರ ನೀವು ಮಾಡಬಹುದು. ಈ ಗೂಗಲ್ ಆ್ಯಡ್ಸ್ ಹೇಗೆ ಪ್ರತ್ಯೇಕ ಜನರನ್ನು ಟಾರ್ಗೆಟ್ ಮಾಡುತ್ತೆ ಅಂತ ನೋಡೋದಾದರೆ, ಅದು ನಿಮ್ಮ ಡೇಟಾವನ್ನು ಉಪಯೋಗಿಸುತ್ತೆ. ನಿಮ್ಮ ಏಜ್ ಗ್ರೂಪ್ ಆಗಿರ್ಬೋದು, ನೀವು ಪುರುಷರೋ ಮಹಿಳೆಯೋ, ನೀವು ಯಾವ ದೇಶದವರು ಹಾಗೂ ನೀವು ಯಾವ ನಗರದಲ್ಲಿ ವಾಸಿಸುತ್ತಿದ್ದೀರಾ, ನೀವು ಯಾವುದರ ಬಗ್ಗೆ ಸರ್ಚ್ ಮಾಡುತ್ತೀರಾ, ನೀವು ಏನು ಇಷ್ಟಪಡುತ್ತೀರಾ, ಈ ಎಲ್ಲ ಡೇಟಾಗಳನ್ನು ಆಧಾರವಾಗಿ ಇಟ್ಟುಕೊಂಡು ಗೂಗಲ್ ಒಂದು ಪ್ರೊಫೈಲನ್ನು ರಚನೆ ಮಾಡುತ್ತೆ. ಮತ್ತೊಂದು ಬದಿಯಲ್ಲಿ ಅಡ್ವರ್ಟೈಸರ್ಸ್ಗಳು ಈ ಎಲ್ಲ ಡೇಟಾವನ್ನು ಗಮನಿಸಿ ತಮಗೆ ಬೇಕಾದ ಹಾಗೆ ಆಯ್ಕೆಯನ್ನು ಮಾಡಬಹುದು. ಉದಾಹರಣೆಗೆ, ನೀವು ಯಾವುದೋ ಒಂದು ಬಟ್ಟೆ ಬಿಸ್ನೆಸ್ಸನ್ನು ಮಾಡುತ್ತಿದ್ದೀರಿ ಅಂತ ಆದರೆ, ಹಾಗೂ ನೀವು 20-25 ವಯಸ್ಸಿನ ಹುಡುಗಿಯರನ್ನು ನೀವು ಟಾರ್ಗೆಟ್ ಮಾಡಬೇಕು, ಹಾಗಾದರೆ ನಿಮ್ಮ ಆ್ಯಡ್ಸ್ಗಳು ಅವರಿಗೆ ಮಾತ್ರ ಕಾಣಿಸಬೇಕು ಎಂದು ಬಯಸಿದರೆ ನೀವು ಕೂಡ ಇದರಲ್ಲಿ ಆಯ್ಕೆಯನ್ನು ಮಾಡಬಹುದು. ತದನಂತರ ನೀವು ಒಂದಿಷ್ಟು ಕೀವರ್ಡ್ಸ್ಗಳನ್ನು ಕೂಡ ಆಯ್ಕೆ ಮಾಡಬಹುದು. ಉದಾಹರಣೆಗೆ ಸೀರೆ, ಲೆಹೆಂಗಾ,
ಡ್ರೆಸ್ ಮೆಟೀರಿಯಲ್ ಈ ರೀತಿಯಾದ ಕೀವರ್ಡ್ಸ್ಗಳನ್ನು ಆಯ್ಕೆ ಮಾಡಬಹುದು. ಇವೆಲ್ಲದರಲ್ಲಿ ಗೂಗಲ್ನ ಕೆಲಸವೇನೆಂದರೆ ಬಳಕೆದಾರರೊಂದಿಗೆ ಜಾಹೀರಾತುದಾರರನ್ನು ಹೊಂದಿಸುವುದು. ಈ ಅಡ್ವರ್ಟೈಸರ್ಸ್ ಮತ್ತು ಕಸ್ಟಮರ್ಸ್ನ ಮ್ಯಾಚ್ ಮಾಡೋದು ಇಲ್ಲಿ ಗೂಗಲ್ನ ಕೆಲಸವಾಗಿದೆ. ನಿಮ್ಮ ವಯಸ್ಸು, ಜೆಂಡರ್, ಸಿಟಿ ಈ ಎಲ್ಲ ಪ್ಯಾರಾಮೀಟರ್ಗಳು ಹೊಂದಾಣಿಕೆಯಾಗುತ್ತಿದ್ದು ಹಾಗೂ ನೀವು ಗೂಗಲ್ನಲ್ಲಿ ಸ್ಯಾರಿಗೆ ಸಂಬಂಧಪಟ್ಟಂಥ ಪದವನ್ನು ಸರ್ಚ್ ಮಾಡಿದರೆ ಅಥವಾ ಯೂಟ್ಯೂಬ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಏನಾದರೂ ನೋಡಿದ್ದಲ್ಲಿ ಗೂಗಲ್ ನಿಮ್ಮನ್ನು ಈ ಆ್ಯಡ್ಸ್ಗಳಿಗೆ ಟಾರ್ಗೆಟ್ ಕಸ್ಟಮರ್ ಆಗಿ ಮಾಡಿಕೊಳ್ಳುತ್ತೆ. ಈ ಜಾಹೀರಾತುಗಳನ್ನು ನಿಮಗೆ ತೋರಿಸಲು ಶುರು ಮಾಡುತ್ತೆ. ಈ ರೀತಿಯಾಗಿ ಗೂಗಲ್ ಆ್ಯಡ್ಸ್ಗಳು ಕಾರ್ಯನಿರ್ವಹಿಸುತ್ತವೆ. ಜಾಹೀರಾತುದಾರರ ನಡುವೆಯೂ ಸಾಕಷ್ಟು ಪೈಪೋಟಿ ಇರುತ್ತದೆ. ಆದ್ದರಿಂದ ಜಾಹೀರಾತುಗಳನ್ನು ತೋರಿಸಲು ಬಿಡ್ಡಿಂಗ್ ಮಾಡಲಾಗುತ್ತದೆ. ಅಡ್ವರ್ಟೈಸರ್ಸ್ಗಳು ತಮ್ಮ ಆ್ಯಡ್ಸ್ ತೋರಿಸಲು ಎಷ್ಟು ಹಣವನ್ನು ಪಾವತಿಸಲು ಸಿದ್ಧರಿದ್ದಾರೆ ಎಂಬುದನ್ನು ಕೂಡ ನಾವು ತಿಳಿಯಬಹುದು. ಮತ್ತೊಂದು ಕಂಪನಿಯು ಇನ್ನಷ್ಟು ಹೆಚ್ಚು ಹಣ ಪಾವತಿಸಲು ಸಿದ್ಧರಿದ್ದರೆ ಅವರ ಅಡ್ವರ್ಟೈಸ್ಮೆಂಟ್ಗಳನ್ನು ಮೊದಲು ತೋರಿಸಲಾಗುತ್ತದೆ. ಇದನ್ನು ನಿರ್ಧಾರ ಮಾಡಲು ಗೂಗಲ್ ಅಡ್ವರ್ಟೈಸ್ಮೆಂಟ್ ರ್ಯಾಂಕ್ ಕ್ಯಾಲ್ಕುಲೇಷನ್ ಅನ್ನು ಮಾಡಲಾಗುತ್ತದೆ. ಇದರಿಂದ ಯಾವ ಅಡ್ವರ್ಟೈಸ್ಮೆಂಟನ್ನು ಯಾವ ಶ್ರೇಣಿಯಲ್ಲಿ ತೋರಿಸಬೇಕು ಎಂದು ನಿರ್ಧರಿಸಲಾಗುತ್ತದೆ. ಇಲ್ಲಿ ದುಡ್ಡಿನ ಜೊತೆಗೆ ಅಡ್ವರ್ಟೈಸ್ಮೆಂಟ್ನ ಗುಣಮಟ್ಟವನ್ನು ಸಹ ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ಆ ಗೂಗಲ್ ಅಡ್ವರ್ಟೈಸ್ಮೆಂಟ್ಗೆ ಈ ಗೂಗಲ್ ಯೂಸರ್ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತಾರೆ ಎಂಬುದನ್ನು ಕೂಡ ಗೂಗಲ್ ಪರಿಶೀಲಿಸುತ್ತದೆ. ಮತ್ತು ಈ ಗೂಗಲ್ ಆ್ಯಡ್ಸ್ಗಳಲ್ಲಿ ಕೂಡ ವಿವಿಧ ರೀತಿ ಇದೆ. ಲೈಕ್ ಗೂಗಲ್ ಸರ್ಚ್ ಆ್ಯಡ್ಸ್, ಅಂದರೆ ಗೂಗಲ್ ಸರ್ಚ್ ಮಾಡಿದಾಗ ಫಲಿತಾಂಶಗಳ ಮೇಲೆ ಆ್ಯಡ್ಸ್ಗಳನ್ನು ತೋರಿಸಲಾಗುತ್ತೆ. ಇದನ್ನು ಗೂಗಲ್ ಸರ್ಚ್ ಆ್ಯಡ್ಸ್ ಎಂದು ಕರೆಯುತ್ತಾರೆ. ನಂತರ ಬ್ಯಾನರ್ ಆ್ಯಡ್ಸ್, ಅಂದರೆ ನೀವು ಯಾವುದಾದರೂ ವೆಬ್ಸೈಟ್ಗೆ ಹೋದಾಗ ಅಲ್ಲಿ ಬ್ಯಾನರ್ಗಳ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಲು ಕಾಣಬಹುದು. ಇದು ಗೂಗಲ್ ಡಿಸ್ಪ್ಲೇ ನೆಟ್ವರ್ಕ್ನ ಭಾಗವಾಗಿದೆ. ನಂತರ ಯೂಟ್ಯೂಬ್ ಆ್ಯಡ್ಸ್, ಇವುಗಳನ್ನು ವಿಡಿಯೋ ಮೊದಲ ಭಾಗ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಪ್ಲೇ ಮಾಡಲಾಗುತ್ತದೆ. ಇದರಲ್ಲಿ ಕೂಡ ಎರಡು ರೀತಿ ಇದೆ, ಸ್ಕಿಪ್ಪಬಲ್ ಆ್ಯಡ್ಸ್ ಮತ್ತು ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್. ನೀವು ಗೂಗಲ್ ಆ್ಯಡ್ಸ್ನ ರೆವೆನ್ಯೂ ಗ್ರೋತನ್ನು ನೋಡೋದಾದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ 2020 ಅಂದರೆ ಕೋವಿಡ್ನ ನಂತರ ಸಾಕಷ್ಟು ಲಾಭವನ್ನು ಗಳಿಸಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕೋವಿಡ್ ಟೈಮ್ನಲ್ಲಿ ಹೆಚ್ಚಿನ ಜನರು ತಮ್ಮ ಮನೆಯಲ್ಲಿ ಕುಳಿತು ಇಂಟರ್ನೆಟ್ನಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ರು. ಇದರಿಂದಾಗಿ ಹೆಚ್ಚು ಹೆಚ್ಚು ಜಾಹೀರಾತುಗಳನ್ನು ನೋಡುತ್ತಿದ್ದರು. ಇದರಿಂದ ಗೂಗಲ್ನ ರೆವೆನ್ಯೂ ಸಾಕಷ್ಟು ಹೆಚ್ಚಾಯಿತು. ಈ ಟಾರ್ಗೆಟಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡುವುದು ಬರೀ ಗೂಗಲ್ ಕಂಪನಿ ಒಂದೇ ಅಲ್ಲ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಇದೇ ರೀತಿಯಾದಂತಹ ಆ್ಯಡ್ಸ್ಗಳನ್ನು ತೋರಿಸಿ ಟಾರ್ಗೆಟ್ ಅಡ್ವರ್ಟೈಸ್ಮೆಂಟಿಂಗನ್ನು ಮಾಡುತ್ತೆ. ಅಮೆಜಾನ್ ಕೂಡ ಇದೇ ರೀತಿಯಾದ ಆ್ಯಡ್ಸ್ಗಳನ್ನು ತೋರಿಸಿ ಲಾಭ ಮಾಡ್ತಾ ಇದೆ. ನಿಮಗೆ ಅನ್ನಿಸ್ಬೋದು ಅಮೆಜಾನ್ಗೆ ಆ್ಯಡ್ಸ್ ತೋರಿಸುವ ಅವಶ್ಯಕತೆ ಆದರೂ ಏನಿದೆ, ಅದು ಈಗಾಗಲೇ ತನ್ನ ಪ್ರಾಡಕ್ಟ್ಸ್ನ ಮಾರಾಟ ಮಾಡ್ತಾ ಇದೆ ಅಂತ. ಆದರೆ ಅಮೆಜಾನ್ ಬಳಿ ಗೂಗಲ್ಗಿಂತಲೂ ಹೆಚ್ಚು ಮಾಹಿತಿ ಅಥವಾ ಡೇಟಾ ಇದೆ. ನಿಮ್ಮ ಪೂರ್ತಿ ಪರ್ಚೇಸ್ ಹಿಸ್ಟ್ರಿ ಹಾಗೂ ಪರ್ಸ್ನಲ್ ಡೇಟಾ ಇವೆರಡೂ ಕೂಡ ಅಮೆಜಾನ್ ಬಳಿ ಇದೆ. ಗೂಗಲ್ ಬಳಿ ಆದರೆ ನೀವು ಸರ್ಚ್ ಮಾಡುವುದನ್ನು ನೋಡಿ ಅದು ನಿಮ್ಮ ಇಂಟ್ರೆಸ್ಟ್ಗಳ ಬಗ್ಗೆ ಗೊತ್ತು ಮಾಡಿಕೊಳ್ಳುತ್ತೆ. ಆದರೆ ಅಮೆಜಾನ್ನಲ್ಲಿ ನಿಮ್ಮ ಪರ್ಚೇಸ್ ಹಿಸ್ಟ್ರಿಯನ್ನು ನೋಡಿ ಅದಕ್ಕೆ ತಕ್ಕಂತೆ ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸಿ ನಿಮ್ಮನ್ನು ಟಾರ್ಗೆಟ್ ಮಾಡಬಹುದು. ಈ ರೀತಿಯಾಗಿ ಈ ಎಲ್ಲ ಕಂಪ್ನಿಗಳು ಡಾಮಿನೇಟ್ ಮಾಡ್ತಾ ಬಂದಿವೆ. ಇದಿಷ್ಟು ಗೂಗಲ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.